ನ್ಯೂಸ್ ಅವರು ಒಂದು ವರದಿಯನ್ನು ಪ್ರಸಾರ ಮಾಡಿದರು ಏನಂದರೆ ಶಾರದಾದೇವಿ ನಗರದಲ್ಲಿರುವಂಥ ಒಂದು ಇಂದ್ರಾ ಕ್ಯಾಂಟೀನಲ್ಲಿ ಕತ್ಲೆ ಇದೆ ಲೈಟ್ ಇಲ್ದೇ ಪಾಪ ಜನಗಳು ಅವ್ರನ್ನ ನೋಡಿದೆ ನಾನು ಆ ವರದಿ ನೋಡಾದ ಮೇಲೆ ನನಗೆ ಬೇಜಾರಾಯಿತು ಜನಕ್ಕೆ ಈ ಥರ ತೊಂದರೆ ಆಗಿದೆ ಅಂತ ನನಗೆ ವರದಿ ನೋಡಾದ ಮೇಲೆ ನನಗೆ ಗೊತ್ತಾಗಿದ್ದು ಈಗ ಏನು ಮಾಡಿದ್ರೆ ಬಂದು ಒಂದು ಸಲ ಇನ್ಸ್ಪೆಕ್ಷನ್ ಮಾಡಿದೆ ಇಲ್ಲೆಲ್ಲ ಕತ್ಲೇಲಿ ಏನು ತಿಂತಾ ಇದ್ದಾರೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ ಏನು ಕೊಡ್ತಾ ಇದ್ದಾರೆ ಏನು ತಿಂತಾ ಇದ್ದಾರೆ ಪಾಪ ಕೊಡ್ತಾ ಇದ್ದಾರೆ ಈ ಟೈಮಲ್ಲಿ ಇದು ಅವು ತುಂಬ ಅವಶ್ಯಕವಾದಂಥ ಒಂದು ಹಾಂ ಕತ್ಲೇಲ್ಲೇ ಊಟ ಮಾಡಿದ್ವಿ ನೋಡಿದ್ವಿ ನಾನು ಅವರನ್ನು ನೋಡಿದೆ ಅವ್ರ ಎಕ್ಸ್ಪೀರಿಯೆನ್ಸ್ನೆಲ್ಲ ಅಲ್ಲೇ ಶೇರ್ ಮಾಡ್ಕೊಂಡ್ವಿ ನಾನು ಮಾತಾಡೋದು ಅವ್ರು ಅದೇ ಹೇಳೋದ್ರಲ್ಲ ಏನು ಏನು ಈಗ ಏನು ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ ಪಾಪ ಅಲ್ಲಿ ಬಿತ್ತೋ ಏನೋ ಏನೂ ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಕತ್ಲೇ ಇತ್ತು ಒಂದು ಹೋಗಲಿ ಅದು ಬಿಸಿನೂ ಇರ್ತಿರಲಿಲ್ಲ ಬಿಸಿ ಬೇಕು ಅಂದ್ರೆಲ್ಲ ಸ್ಟೀಮರ್ ಆನ್ ಮಾಡ್ಕೋಬೇಕು ಅದಕ್ಕೂ ಇದೆ ಕರೆಂಟ್ ಇಲ್ಲ ಸೊ ಅದು ಹೆಂಗಿರ್ತಾಯಿತ್ತು ಅಲ್ಲಿಂದ ಬರೋ ತನಕ ತಣ್ಣಗಾಗಿರ್ತಾಯಿತ್ತು ಫುಡ್ಡು ಅದನ್ನೇ ತಿಂತಾಯಿದ್ರು ಯಾಕಂದರೆ ಈಗ ಬೇಕು ಸರ್ ಅವಶ್ಯಕತೆ ಇತ್ತು ಕೂಲಿ ಇಲ್ಲ ಏನಿಲ್ಲ ಬೇಯಿಸ್ಕೊಳ್ಳೋಕ್ಕೂ ಗ್ಯಾಸ್ ಎಲ್ಲ ರೇಟೆಲ್ಲ ಜಾಸ್ತಿ ಹೋಗಿದೆ ಇಂಥ ಕಡೆಗೆ ಬಂದು ಈ ಥರ ಕೆಲಸನೋ ಏನೋ ಒಂದು ಮಾಡ್ಕೊಂಡು ಇರ್ತಿದ್ದಿದ್ದವ್ರಿಗೆ ಕೂಲಿ ನಾಲೆ ಮಾಡ್ಕೊಂಡು ಬರ್ತಿದ್ದವ್ರಿಗೆ ಜಾಸ್ತಿ ಇದು ಆಗ್ತಾಯಿದ್ದು ಈಗ ಅಂಥವ್ರಿಗೆಲ್ಲ ಈ ಥರ ಸಮಸ್ಯೆ ಆದಾಗ ನಮ್ಗೆ ತುಂಬ ಬೇಜಾರಾಯಿತು ಬಂದು ಅದೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಅವ್ರಿಗೆ ಈಗ ಏನಿದೆ ಇದನ್ನು ಬೇಸಿಕ್ಕಾಗಿ ಬರೋದು ಡಿ ಹೆಚ್ ಹೋಗಿ ಬರುತ್ತೆ ಹೆಲ್ತ್ ಇವ್ರಿಗೆ ಬರುತ್ತೆ ಅಂಡರ್ ಬರುತ್ತೆ ಅವ್ರ ಜೊತೆ ಚರ್ಚೆ ಮಾಡಿದೆ ಇದು ಏನಕ್ಕೆ ಈ ಥರ ಆಗಿದೆ ಏನು ಸಂಬಂಧ ಅವ್ರಿಗೆಲ್ಲ ಹೇಳಿದೆ ವಿವರವಾಗಿ ಹೇಳಿದೆ ಈ ಥರ ಆಗಿದೆಯಲ್ಲ ಯಾರು ಕಟ್ಟಬೇಕು ಏನು ಅಂತ ಈ ಕಾರ್ಪೊರೇಷನಿಂದ ನಾವು ಎಪ್ಪತ್ತು ಭಾಗ ಅಂದರೆ ಸೆವೆಂಟಿ ಪರ್ಸೆಂಟ್ ಫುಡ್ಗೆ ನಾವು ಅದರಿಂದ ಅನುದಾನ ನಾವು ಕೊಡ್ತೀವಿ ಮತ್ತು ಇದು ಕ್ಲಾರಿಫಿಕೇಷನ್ ಬರೆದಿದ್ರು ನಮ್ಮ ಕಮಿಷ್ನರು ಸಹ ಬರೆದಿದ್ರು ಇದ್ರ ಬಗ್ಗೆ ಅದೇ ಎಲೆಕ್ಟ್ರಿಸಿಟಿ ಈಗ ನಾವು ಬಿಲ್ಡಿಂಗು ಮತ್ತು ಎಲ್ಲ ನಾವೇ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರೋದು ಪಾಲಿಕೆಯಿಂದ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದೀವಿ ಆದರೆ ಮೇಂಟೈನ್ ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ಪತ್ರ ಬರೆದಿದ್ರು ಜಿಲ್ಲಾಧಿಕಾರಿಗಳಿಗೆ ಅದರ ರಿಪ್ಲೈ ಏನು ಬಂತು ಅಂದರೆ ಅದೇ ಇವರು ಕಾಂಟ್ರಾಕ್ಟ್ ಏನಿರ್ತಾರೆ ಅವರೇ ಹಾಕಿಸ್ಬೇಕು ಮೈಂಟೈನ್ ಮಾಡ್ಕೋಬೇಕು ಎಲೆಕ್ಟ್ರಿಕ್ ಬಿಲ್ನ ಅಂತ ಅಂದ್ಬಿಟ್ಟು ಬಂತು ಸೊ ನಾವೊಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಮಿಡಿಯೇಟಾಗಿ ಹಾಕ್ಕೊಟ್ಟಿದ್ದಾರೆ ಸರ್ ಕರೆಂಟ್ ಹಾಕ್ಕೊಟ್ಟಿದ್ದಾರೆ ಎಲೆ ಅದೇ ಎಲೆಕ್ಟ್ರಿಕ್ ಅವ್ರದ್ದು ಕೆಲಸ ಬರುತ್ತೆ ಕನೆಕ್ಷನ್ ಅಂತೂ ಸದ್ಯಕ್ಕೆ ಮಾಡಿದ್ದಾರೆ ಟೆಂಡರ್ದಾರರು ಅವ್ರಿಗೆ ಬಿಲ್ ಪಾವತಿ ಮಾಡಿದ್ದಾರೆ ಹಾಗಾಗಿ ಕರೆಂಟ್ ಬಂತು ಮತ್ತು ನಾವು ಪ್ರೆಷರ್ ಮಾಡಿದ್ವಿ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಪ್ರೆಷರ್ ಮಾಡಿದಾಗ ಇದು ಆಯಿತು ನೋಡಿ ಅಲ್ಲಿವರೆಗೆ ಯಾರೂ ಗಮನನೇ ಹರಿಸಿರಲಿಲ್ಲ ನಮ್ಗೆ ನಿಮ್ಮ ವಾಹಿನಿಯಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ವಾಹಿನಿಯಿಂದ ಒಂದು ಒಳ್ಳೆ ವಿಚಾರ ತಿಳ್ಕೊಂಡೋಗಿತ್ತು ಜೊತೆಗೆ ನಾನು ವಾರ್ಡಲ್ಲಿರೋದ್ರಿಂದ ನನಗೆ ಮುತುವರ್ಜಿ ತೊಗೊಂಡು ನಾನು ಮಾಡಿದ್ದೀನಿ ಸರ್ ಗುಡ್ ನ್ಯೂಸ್ ಅವರು ಎಲ್ಲಿ ಸಮಸ್ಯೆ ಇದೆ ಈ ಕೆಲವೊಂದು ರೂಟ್ ಲೆವೆಲಲ್ಲಿ ಕೆಲವು ಗೊತ್ತೇ ಇರಲ್ಲ ಸಮಸ್ಯೆಗಳು ಈ ಥರ ಆಗ್ತಿದೆ ಅಂತ ಯಾಕಂದರೆ ಸುತ್ತಮುತ್ತ ಕರೆಂಟ್ ಇದ್ದು ಇಂದಿರಾ ಕ್ಯಾಂಟೀನಲ್ಲಿ ಇಲ್ಲ ಅಂತ ನಮಗೂ ಗೊತ್ತಾಗಿದ್ದೆ ನಿಮ್ಮ ವಾಹಿನಿ ಮುಖಾಂತರ ಒಳ್ಳೆ ಕೆಲಸ ಮಾಡ್ತಾಯಿದೆ ಸರ್ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಒಂದು ಸುದ್ದಿನ ಬಿತ್ತರಿಸಿತ್ತು ನಾ ಎಲ್ಲ ಅಂದರೆ ಮೈಸೂರಿನಾದ್ಯಂತ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಕರೆಂಟ್ ಇಲ್ಲ ಅನ್ನೋ ಒಂದು ಸುದ್ದಿ ಬಿತ್ತರಿಸಿತ್ತು ಬಟ್ ಅಲ್ಲಿ ತನಕ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಬಟ್ ಈ ನೀವು ಬಿತ್ತರಿಸಿದ ವರದಿಯ ಮೂಲಕ ಎಲ್ಲ ಅಧಿಕಾರಿಗಳಿಗೂ ತಲುಪ್ತು ಹಾಗಾಗಿ ಈಗ ಒಂದು ಎಲ್ಲ ಪ್ರೊಜರ್ ಈಗ ನಾವು ಕೂಡ ಪ್ರೊಸರ್ ಮಾಡಿದ್ವಿ ಹಿಂಗೆ ಕರೆಂಟ್ ಇದೆ ರಾತ್ರಿ ಹೊತ್ತು ಕರೆಂಟ್ ಇರೋದಿಲ್ಲ ಗ್ರಾಹಕರು ಬಂದು ಊಟ ಮಾಡಬೇಕು ಎಲ್ಲ ತುಂಬ ಬಡವರು ಬರ್ತಾರೆ ಇಲ್ಲಿ ಹಾಗೆ ವಯಸ್ಸಾದವರು ಕೂಡ ಬರ್ತಾರೆ ಕೆಲವ್ರು ಮನೆಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ಬಂದು ಇಲ್ಲಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ತಾರೆ ಚಿ ತುಂಬ ಕಡಿಮೆ ರೇಟ್ನಲ್ಲಿ ಕ ಸಿಗಿರೋದ್ರಿಂದ ಊಟ ಇಲ್ಲಿಗೆ ಎಲ್ಲರೂ ಬರ್ತಾರೆ ಬಡವರು ಬರ್ತಾರೆ ತುಂಬ ಬಡವರೆಲ್ಲ ಇಲ್ಲೇ ಬಂದು ಊಟ ಮಾಡುವಂಥದ್ದು ಅಂಥ ಒಂದು ಜಾಗದಲ್ಲಿ ಕರೆಂಟ್ ಇಲ್ಲ ಅಂತಂದರೆ ತುಂಬ ಬೇಜಾರಾಯಿತು ಹಾಗಾಗಿ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಒಂದು ಕರೆಂಟ್ ಹಾಕ್ಸಲಿಕ್ಕೆ ಅನುಕೂಲ ಆಯಿತು ನಿಮ್ಮ ವಾಹಿನಿ ಬಿತ್ತರಿಸಿರೋದ್ರಿಂದ ಈಗ ಇಂದಿರಾ ಕ್ಯಾಂಟಿನಲ್ಲಿ ಒಂದು ಬೆಳಗ್ಗೆ ಬಂದು ಬಂದಂಗೆ ಆಗಿದೆ ಥ್ಯಾಂಕ್ ಯು ಗುಡ್ ನ್ಯೂಸ್ ವಾಹಿನಿಗೆ ಹೀಗೆ ನಿಮ್ಮ ಕಾರ್ಯಕ ಚಟುವಟಿಕೆಗಳು ಮುಂದೆ ಸಮಾಜನ ತಿದ್ದೋ ನಿಟ್ಟಿನಲ್ಲಿ ಸಾಗಲಿ ಅಂತ ಹಾರೈಸ್ತೀವಿ